ರಾಮಂದಿರಕ್ಕೆ ಲೇಬರ್ ಕಾಲೋನಿ ಲೇಬರ್ ಕಾಲೋನಿ ರಾಮಂದಿರ ಉದ್ಘಾಟನೆ ಆಯ್ತದೆ ಅಲ್ಲಿ ಗೊತ್ತಾ ಇದ್ರಲ್ಲ. ಈಗ ರಾಮಂದಿರ ಉದ್ಘಾಟನೆ ಮೋದಿಯವ್ರು ಮಾತ್ರ ಮಾಡ್ತಾ ಇರೋದು, ಅವ್ರಿಗೆ ಬೇಕಾದವ್ರು ಅಂತ. ಅವರ ಸಚಿವ ಸಂಪುಟ ಸದಸ್ಯನೇ ಅವ್ರು ಕರೆದಿಲ್ಲ. ರಾಮಮಂದಿರ ಮಾಡಬೇಕು ಅಂತ ಯಾರು ಹೋರಾಟ ಮಾಡಿದಂಥ ಮುರಳಿ ಮನೋಹರ್ ಜೋಶಿ ಮತ್ತು ಎಲ್ ಕೆ ಅದ್ವಾನಿಯವ್ರನ್ನೇ ಬರಬೇಡ ಅಂತ ಹೇಳಿದ್ದಾರೆ. ಹಾಂ, ಮತ್ತು ಈಗಾಗಲೇ ಶಂಕರ ಪೀಠದ ಇಬ್ಬರು ನಾಲ್ಕು ದಿನದಲ್ಲಿ ಎರಡು ಪೀಠ ಈ ಅಪೂರ್ಣವಾದಂಥ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಶೇಷ ಅಲ್ಲ ಅಂತ ಹೇಳಿದ್ದಾರೆ. ಒಂದು ಪೂಜೆಲೆ ಏನಾದರೂ ಈ ಥರದ ಭಿನ್ನ ಆದರೆ ಅದರ ಫಲಕ್ಕಿಂತ ವಿರುದ್ಧವಾಗಿ ಆಗುತ್ತೆ ಅಂತ. ಈ ಅವರು ಈಗ ನಿಮಗೆ ಗೊತ್ತಾಗುತ್ತೆ, ಅಪೂರ್ಣವಾದಂಥ ರಾಮ ಮಂದಿರ ಓಪನ್ ಮಾಡ್ತಾವ್ರೆ ಅಂದರೆ ಅದು ಚುನಾವಣೆಗೋಸ್ಕರನೇ ಮಾಡ್ತಾವ್ರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು 15-20 ದಿವಸ ಆದಮೇಲೆ ಮಾಡೋಕ್ಕಾಗಲ್ಲ ಅಂತ. ಸೊ ನಮಗೆ ರಾಮ ಮಂದಿರ ಓಪನ್ ಮಾಡೋದು ಅತ್ಯಂತ ಸಂತೋಷದ ವಿಚಾರ. ನಾವ್ಯಾರೂ ಸಹ ವಿರೋಧ ಇಲ್ಲ, ಅದಕ್ಕೆ ನಾವ್ಯಾರೂ ಅಸಮಾಧಾನ ಇಲ್ಲ. ನಾವು ರಾಮನ ಭಕ್ತರೇ. ಬಟ್ ಆದರೆ ಅವರು ನಾವೇನು ಉಪಯೋಗಿಸ್ತೀವಿ, ಚುನಾವಣೆ ಬೇರೆ, ಸಮಾಜ ಬೇರೆ, ಧರ್ಮ ಬೇರೆ, ಇದೆಲ್ಲ. ಅವರು ಇಡೀ ಬಿ ಜೆ ಪಿಯ ಮುಖಂಡರು, ಬಿ ಜೆ ಪಿಯ ಆಡಳಿತ ಹೇಳಿದೆ, ಅವರೆಲ್ಲ ರಾಮ ಮಂದಿರ ಅಲ್ವಾ ಇನ್ನೊಂದು ದೇವರು ದೇವರನ್ನು ಭಾವನೆಯನ್ನು ಇಟ್ಕೊಂಡೇ ಚುನಾವಣೆ ಮಾಡಲಿಕ್ಕೆ ತಯಾರಾಗ್ತವ್ರು. ಭಾಳ ದಿವಸ ನಡೆಯಲ್ಲ, ಅದು ಎಷ್ಟು ದಿವಸ ನಡೀತದೆ ನಡೆಸಲಿ. ಡೆಮಾಕ್ರಸಿ, ಜನರ ತೀರ್ಮಾನಕ್ಕೆ ನಾವು ಅನಿವಾರ್ಯ ಎಲ್ಲನೂ ಒಪ್ಪಿಡಬೇಕಾಗುತ್ತೆ. ಜನರ ತೀರ್ಮಾನ ವಿರೋಧ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಒಂದಲ್ಲ ಒಂದು ದಿವಸ ಅದಕ್ಕೆ ಜನರೇ ಉತ್ತರ ಕೊಡ್ತಾರೆ. ಹೌದೌದು, ಅವರು ಯಾವ ರೀತಿ ಯಾರನ್ನ ಕರೆದವ್ರೆ, ಯಾರು ಈಗ ನಮ್ಮ ಸಿದ್ದರಾಮಯ್ಯನವ್ರನ್ನೇ ಕರೆದಿಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ಈ ರಾಜ್ಯದ ಜನಕ್ಕೆ ಅಗೌರವ ಆದಂಗಲ್ವಾ? ಕರ್ನಾಟಕದ 7 ಕೋಟಿ ಜನ ಹಂಗಾರೆ ಇಲ್ಲಿ ಯಾರು ರಾಮನ ಭಕ್ತರಿಲ್ವಾ? ಎಲ್ಲ ಮಾತಾಡಕ್ಕೆ ಹೋದ್ರೆ ಏನೋ ಆಗುತ್ತೆ. ನಾವು ಅವರು ಇದನ್ನು ರಾಜಕೀಯವಾಗಿ ಮಾಡ್ತಾ ಇರೋದ್ರಿಂದ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ. ಸೊ ಕೇಂದ್ರ ಸರ್ಕಾರ ತಗೊಳ್ಳಿ ಬಿಡಿ ತೀರ್ಮಾನ, ನಮ್ಮದೇನು ಅಭ್ಯಂತರ. ಆಯ್ತಪ್ಪ ವಿಜೇಂದ್ರ, ಕೇಂದ್ರದಲ್ಲಿ ಆಡಳಿತ ಮಾಡೋದು ಅವ್ರದೇ ಸರ್ಕಾರ ಅಲ್ವಾ? ಘೋಷಣೆ ಮಾಡಿ, ದೇಶಕ್ಕೆ ಕೊಡ್ಬೋದು ಅವ್ರಿಗೆ ಶಕ್ತಿ.